ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು, ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಗುಲಾಬಿ ಹೂವು ಪೂಜೆ ಮತ್ತು ಅಲಂಕಾರಕ್ಕಾಗಿ ಮಾತ್ರ ಅಲ್ಲ, ಈ ಹೂವು ಪ್ರೀತಿಯ ಸಂಕೇತವೂ ಹೌದು. ಇಂದು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ಹಬ್ಬ. ಇವತ್ತು ಈ ಹೂವಿನದ್ದೇ ಕಾರುಬಾರು. ಅಧಿಕ ಬೇಡಿಕೆಯ ಜೊತೆಗೆ ಬೆಲೆ ಕೂಡ ದುಪ್ಪಟ್ಟಾಗಿರುತ್ತೆ. ಇಂತಹ ಒಂದು ಹೂವನ್ನು ಪಾಲಿಹೌಸ್ನಲ್ಲಿ ಯಶಸ್ವಿಯಾಗಿ ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲೊಬ್ಬ ರೈತರು. ಯಾರವರು? ಬನ್ನಿ ನೋಡೋಣ. ಇವರೇ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಶೇಡಬಾಳ ಗ್ರಾಮದ ರೈತ ಸುರೇಶ್ ಕಾಂಬಳೆ. ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯುಳ್ಳ ಈತ ಕೃಷಿ ಡಿಪ್ಲೊಮಾ ಪದವೀಧರ. ವಿದ್ಯಾಭ್ಯಾಸದ ನಂತರ ನೌಕರಿ ಹಿಡಿದರಾದರೂ ಅವರ ಗಮನ ಮಾತ್ರ ಇದ್ದದ್ದು ಕೃಷಿಯತ್ತ. ಹೀಗಾಗಿ ಸುಮಾರು 10 ವರ್ಷಗಳ ಹಿಂದೆ ಕೃಷಿಗೆ ಕಾಲಿಟ್ಟ ಇವರು ಪ್ರಾರಂಭದಲ್ಲಿ ನರ್ಸರಿ ಬಿಸ್ನೆಸ್ಗೆ ಕೈ ಹಾಕ್ತಾರೆ. ತದನಂತರ ಮಾಡಿದ್ದು ಪಾಲಿ ಹೌಸಲ್ಲಿ ಜರ್ಬೇರಾ ಮತ್ತು ಕ್ಯಾಪ್ಸಿಕಂ ಬೇಸಾಯ. ಆದರೆ ಇವುಗಳಲ್ಲಿ ಅಷ್ಟೊಂದು ಸಫಲತೆಯನ್ನು ಕಾಣದ ಇವರು ತದನಂತರ ತಜ್ಞರ ಸಲಹೆ ಮೇರೆಗೆ ಕೈ ಹಾಕಿದ್ದು ಗುಲಾಬಿ ಹೂ ಕೃಷಿಗೆ, ಅದು ಹೈಟೆಕ್ ಫ್ಲೋರಿಕಲ್ಚರ್ಗೆ. ಒಟ್ಟು 22 ಗುಂಟೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಲಾಗಿದೆ. ಮೊದಲು ಇದರಲ್ಲಿ ಗುಲಾಬಿ ಕೃಷಿ ಮಾಡೋಕೆ ಹೊರಟಾಗ ಮಣ್ಣು ಫಲವತ್ತಾಗಿರಲಿಲ್ಲ. ಹೀಗಾಗಿ ಪ್ರಾರಂಭದಲ್ಲಿ ಹೊರಗಿನಿಂದ ತಂದ ಕೆಂಪು ಮಣ್ಣಿನ ಜೊತೆ ತಿಪ್ಪೆ ಗೊಬ್ಬರವನ್ನು ಮಿಶ್ರಣ ಮಾಡಿ ಭೂಮಿಗೆ ಸೇರಿಸಲಾಗಿದೆ. ಇಲ್ಲಿ ಒಟ್ಟು 16,000 ಸಸಿಗಳನ್ನು ನಾಟಿ ಮಾಡಲಾಗಿದ್ದು ಆಯ್ದುಕೊಂಡ ತಳಿ ಟಾಪ್ ಸೀಕ್ರೆಟ್. ಈ ಜಮೀನ್ದಾಗ ಇಲ್ಲಿ ಏನೂ ಬರ್ತಿದ್ದಿಲ್ಲ ಪೈಲ ಫಸ್ಟ್ ಅನ್ನ ಹೊರಗಿನ ಮಣ್ಣು ತಂದು ಅದರಾಗೆಲ್ಲ ನ್ಯೂಟ್ರಿಯನ್ಸ್ ಎಲ್ಲ ಕಥಾ ಎಲ್ಲ ನನ್ನ ಟೆಕ್ನಿಕ್ ಪ್ರಕಾರ ಎಲ್ಲ ನಮ್ಮ ಮಾಡಿ ಬಾಹಿ ತೆಗೆದು ಎಲ್ಲ ಎಲೆಕ್ಟ್ರಿಸಿಟಿದೆಲ್ಲ ಇಲ್ಲಿ ಮಾಡಿ ಇದೆಲ್ಲ ನಾ ಸ್ಟಾರ್ಟ್ ಮಾಡಿ. ನಾ ಫಸ್ಟ್ ಪ್ಲಾಂಟೇಷನ್ ಜೂನ್ದಾಗ ಮಾಡಿ. ಟೋಟಲ್ ಏರಿಯಾ ಇದು 22 ಗುಂಟೆ ಏರಿಯಾ ಐತಿ. ಇದ್ರ ಮ್ಯಾಗ ನಾ 16,000 ಪ್ಲಾಂಟ್ಸ್ ಟಾಪ್ ಸೀಕ್ರೆಟ್ ಅತ್ತ ಇದೊಂದು ರೋಸ್ ವೆರೈಟಿ ಐತಿ. ಈಗ ನಂದು 6ನೇ ತಿಂಗಳು ಚಾಲು ಐತಿ. ವ್ಯಾಲೆಂಟೈನ್ ಡೇ ಅಂತ ಪ್ಲ್ಯಾನಿಂಗ್ ಮಾಡೀನಿ. ಇದು ಇಲ್ಲಿಂದ ನಾವು ಮುಂಬೈಗೆ ಇದು ಹೋಗ್ತಾವೆ, ಅಲ್ಲಿದ್ದ ಅದು ಎಕ್ಸ್ಪೋರ್ಟ್ ಆಗ್ತಾವೆ. ನೆಕ್ಸ್ಟ್ ಪ್ಲ್ಯಾನ್ ನಂದು ಒಂದು ಫಾರ್ಮರ್ಸ್ ಗ್ರೂಪ್ ಮಾಡಿ, ನಂದು ಒಂದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಲೈಸನ್ ಐತೆ ಸ್ವಂತ. ಒಂದು ಗ್ರೂಪ್ ಮೇಂಟೈನ್ ಮಾಡಿ ನಾ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋದು ನನ್ನ ಪ್ಲ್ಯಾನಿಂಗ್ ಐತೆ. ಆ ಗ್ರೂಪ್ನಾಗ ಒಂದು 10 ಮಂದಿ ಜನ ಗ್ರೂಪ್ ಮಾಡಿ ಈ ವರ್ಷ ನಾನು ಹೂ ಕಡಿಮೆ ಮಾಡ್ತಾವೆ. ಒಂದು 1 ಲಕ್ಷ ತನಕ ಪ್ಲ್ಯಾನಿಂಗ್ ಐತಿ. ನೆಕ್ಸ್ಟ್ ನಂದು 6 ವರ್ಷಕ್ಕೆ ನನಗೊಂದು 7-8 ಲಕ್ಷ ರೂಪಾಯಿ ಪ್ರಾಫಿಟ್ ಇದ್ರಾಗ ಐತಿ. ಒಂದು 7 ವರ್ಷ ತನಕ ನಂದು ಇದು ಪ್ರಾಜೆಕ್ಟ್ ನಡೆಯೋದೈತಿ. ಹೆಚ್ಚು ಕಡಿಮೆ 1/2 ಎಕರೆ ಇರುವ ಈ ಜಮೀನನ್ನು 1 ಹದಕ್ಕೆ ತಂದ ಮೇಲೆ 3 ಅಡಿ ಅಗಲದ ಬೆಡ್ಗಳನ್ನು ತಯಾರಿಸಿಕೊಳ್ಳಲಾಗಿದೆ. ಪ್ರತಿ ಬೆಡ್ ಮೇಲೆ 1/2 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಲಾಗಿದ್ದು ಒಟ್ಟು 16,000 ಗಿಡಗಳಿವೆ. ಇಲ್ಲಿ ರೈತರು ಗಿಡಗಳ ನಿರ್ವಹಣೆಗೆ ಬರೀ ರಾಸಾಯನಿಕಗಳನ್ನು ಬಳಕೆ ಮಾಡದೆ 60%-ರಷ್ಟು ಸಾವಯವ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇರುವುದು ವಿಶೇಷ. ಸಸ್ಯ ಸಂರಕ್ಷಣೆಯಲ್ಲೂ ಅಷ್ಟೇ, ಹೆಚ್ಚಾಗಿ ಸಸ್ಯಜನ್ಯ ಔಷಧಿಗಳನ್ನು ಸಿಂಪರಣೆ ಮಾಡ್ತಾರೆ ಮತ್ತು ಅಲ್ಲಲ್ಲಿ ನೀಲಿ ಹಾಗೂ ಹಳದಿ ಬಲೆಗಳನ್ನು ಅಳವಡಿಸಿ ರಸ ಹೀರುವ ಕೀಟಗಳನ್ನು ನಿಯಂತ್ರಣದಲ್ಲಿಟ್ಟಿದ್ದಾರೆ. ಇದ್ರಾಗ ನಾವು ಹೊರಗಿಂದ ಒಂದು 200 ಬ್ರಾಸ್ ಮಣ್ಣು ಕೆಂಪು ಮಣ್ಣು ತಂದು ಹೋಗ್ತಿದ್ವಿ. ಇದ್ರಾಗ ಒಂದು 20 ಡಬ್ಬಿ ಸಗಣಿ ಗೊಬ್ಬರ ಮತ್ತು ಬೆವಣ ಹಿಂಡಿ 1 ಟನ್ ಮತ್ತು ಸ್ಟೆರಮಿಲ್ ಒಂದು 1/2 ಟನ್ ಮತ್ತು ಮೈಕ್ರೋನ್ಯೂಟ್ರಿಯನ್ಸ್ ಒಂದು 10 ಕೆಜಿ. ಇದ್ರಾಗ ಬೆಡ್ನಾಗೆಲ್ಲ ಮಿಕ್ಸಿಂಗ್ ಮಾಡಿ ಒಂದು ಪೂರ ಎಲ್ಲ ಬೆಡ್ ತಯಾರು ಮಾಡಿದ್ವಿ. ಬೆಡ್ ಸೈಜ್ 3 ಫೂಟ ಮತ್ತು ನಡುವಿನ ಡಿಸ್ಟೆನ್ಸ್ ಏನೈತಿ 2 ಫೂಟ್ ಐತಿ. ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 16 ಸೆಂಟಿಮೀಟರ್ ಮತ್ತು ಟೋಟಲ್ ಆಗಿ 16,000 ಕೂತಾವು. ಈ ಥರ ನಾವು ಫರ್ಟಿಗೇಷನ್, ವಾಟರ್ ಸೊಲ್ಯೂಬಲ್ಲ ಮತ್ತು ದಶ್ಪರ್ನಿ ಅರ್ಕ, ವರ್ಮಿ ವಾಶ
ನಾ ವಾರದಾಗೊಮ್ಮೆ ನಾವು ಸ್ಲರಿ ಮಾಡ್ತೀವಿ ಇದಕ್ಕೆ. ನಂದಿದ್ದು ಪ್ಲ್ಯಾಂಟ್ ಐತಿದ 60% ಆರ್ಗ್ಯಾನಿಕ 40% ಕೆಮಿಕಲ್ ಐತಿ. ಅದ್ರ ನಂಗೆ ಕೆಮಿಕಲ್ ಕಾಸ್ಟಿಂಗ್ ಭೀ ಕಮ್ಮಿ ಬರ್ತೈತಿ. ಸ್ಪ್ರೇ ಶೆಡ್ಯೂಲ ಇದ್ರಾಗ ನಮ್ಮ ಇದ್ರ ಮ್ಯಾಗ ಥ್ರಿಪ್ಸ ಮೈಟ್ಸ ಬುರಿ ದಾವಣಿ ಇವೆಲ್ಲ ಇದ್ರ ಮ್ಯಾಗ ಡಿಸೀಸ್ ಬರ್ತಾವೆ. ಆಮೇಲೆ ಇದ್ರ ಮ್ಯಾಗ ಸ್ಪ್ರೇ ಅದ ನಾವು ಅದ್ರ ಮ್ಯಾಗ ಪೆಸ್ಟ್ ಕಂಟ್ರೋಲ್ದಾಗ ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ತೀವಿ. ಸದ್ಯ ನಾವು ಅದ್ರಾಗ ಯೆಲ್ಲೋ ಬೋರ್ಡ ಮತ್ತು ಇದು ನೀಲ ಬೋರ್ಡ್ ಹಚ್ಚಿದೀವಲ್ಲ ಅದು ಇದ್ರ ಮ್ಯಾಗ ಥ್ರಿಪ್ಸ ಮೈಟ್ಸ್ದ ಅದ್ರದ್ದು ಏನು ಮದರ್ ಇದನ್ನ ಇರ್ತಾವೆ ಅದ್ರ ಮ್ಯಾಗ ಅವು ಬಂದು ಕುಣ್ತಾವೆ. ಅದ್ರ ಇಂಡಿಕೇಷನ್ ಐತಿ ನಮ್ಗೆ ಅದು ಅದ್ರ ಮ್ಯಾಗ ಬರೋಣ. ನಾವು ಅದ್ರ ಮ್ಯಾಗ ಸ್ಪ್ರೇ ಶೆಡ್ಯೂಲ್ ತಯಾರು ಮಾಡ್ತೀವಿ. ಇದು ನಮ್ದು ಈಗ ಬಾಹಿ ಐತಿ, ಇಲ್ಲಿ 60 ಫುಟ್ ಬಾಹಿ ತೆಗ್ದಿದ್ದೆವು, 2 ಬೋರ್ ಅದಾವೆ. ಡೈಲಿ ನಾವು ನೀರಿಂದ ಇದ್ರ ರಿಕ್ವೈರ್ಮೆಂಟ ಫಸ್ಟ್ ಟೈಮ್ದಾಗ ಫಸ್ಟ್ ಪ್ಲಾಂಟೇಷನ್ ಟೈಮ್ದಾಗ ನಾವು 1-20 ಮಿನಿಟ್ಸ್ ಬಿಡ್ತಿದ್ದೆವು. ಈಗ ಸದ್ಯ ನಮ್ಗೆ 40 ಮಿನಿಟ್ ಒಂದು ಅರ್ಧ ಒಂದು ತಾಸು ನಾವು ಈಗ ಡೈಲಿ ಇದಕ್ಕೆ ಇದನ್ನು ಮಾಡ್ತೀವಿ, ನೀರು ಬಿಡ್ತೀವಿ. ಮತ್ತು ಒಂದು ದಿವಸ ಬಿಟ್ಟು ಶವರಿಂಗ್ ನೀರಿಂದ ಮ್ಯಾಗಿನ ಶವರಿಂಗ್ ಮಾಡ್ತೀವಿ. ಅದಕ್ಕೆ ಕಳೆದ ಜೂನ್ ತಿಂಗಳಲ್ಲಿ ಸಸಿಗಳನ್ನು ನಾಟಿ ಮಾಡಲಾಗಿದ್ದು ಅತ್ಯಂತ ವೈಜ್ಞಾನಿಕವಾಗಿ ಗಿಡಗಳನ್ನು ನಿರ್ವಹಣೆ ಮಾಡಲಾಗಿದೆ. ಈಗಾಗಲೇ ಹೂಗಳು ಬರೋಕೆ ಶುರುವಾಗಿದ್ದು ಉತ್ತಮ ಗುಣಮಟ್ಟದ್ದಾಗಿವೆ. ಇವರ ಪ್ಲಾನ್ನಂತೆ ವ್ಯಾಲೆಂಟೈನ್ಸ್ ಡೇಗೆ ಹೂಗಳ ಕೊಯ್ಲು ಆರಂಭವಾಗಿದೆ. ಹೂಗಳು ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಿದ್ದು ಉತ್ತಮ ಬೆಲೆ ಕೂಡ ಸಿಗ್ತಿದೆ. ಬರುವ ದಿನಗಳಲ್ಲಿ ಸ್ವಂತ ಕಂಪನಿ ತೆರೆದು ಹೂಗಳ ಉತ್ಪಾದನೆಯ ಜೊತೆಗೆ ರಫ್ತನ್ನು ಮಾಡಿ ಇದನ್ನೊಂದು ದೊಡ್ಡ ಉದ್ಯಮವನ್ನಾಗಿ ಬೆಳೆಸುವ ಯೋಚನೆಯಲ್ಲಿದ್ದಾರೆ ಸುರೇಶ್. ಕಳೆದ ಜೂನ್ನಲ್ಲಿ ಆರಂಭವಾದ ಇವರ ಹೂ ಕೃಷಿ ಯಶಸ್ವಿಯಾಗಿ ಮುಂದುವರೆದಿದೆ. ಹೆಚ್ಚು ಕಾಳಜಿ ವಹಿಸಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿರೋದ್ರಿಂದ ಬೆಳೆ ಕೂಡ ಉತ್ಕೃಷ್ಟವಾಗಿ ಬಂದಿದೆ. ಸದ್ಯ ಹೂಗಳನ್ನು ಕಟಾವು ಮಾಡಿ ಮುಂಬೈ ಮಾರುಕಟ್ಟೆಗೆ ಕಳುಹಿಸ್ತಾ ಇದ್ದು ಅಲ್ಲಿಂದ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಉತ್ತಮ ಬೆಲೆ ಕೂಡ ದೊರೀತಾ ಇದ್ದು ಅಧಿಕ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಸುರೇಶ್ ಕಾಂಬಳೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗುಲಾಬಿ ಕೃಷಿ ಬೇರೆ ಹೂಗಳ ಹಾಗಿದ್ರು ಪಾಲಿ ಹೌಸಲ್ಲಿ ಕಟ್ ಫ್ಲವರ್ಸ್ಗಾಗಿ ಬೆಳೆಯುವಾಗ ಕೆಲವು ಅಂಶಗಳನ್ನು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಹೂಗಳ ಗುಣಮಟ್ಟ ಮತ್ತು ಇಳುವರಿ ಕುಂಠಿತಗೊಳ್ಳುವುದು ಗ್ಯಾರಂಟಿ. ಸುರೇಶ್ ತುಂಬಾ ವೈಜ್ಞಾನಿಕವಾಗಿ ಗಿಡಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಬೆಳೆ ಉತ್ತಮವಾಗಿ ಬಂದಿದೆ. ಹೂಗಳು ಕೊಯ್ಲಾದ ನಂತರ ಗ್ರೇಡ್ಗಳನ್ನಾಗಿ ಮಾಡಿ ಮಾರುಕಟ್ಟೆಗೆ ಕಳುಹಿಸುತ್ತಿದ್ದಾರೆ. ಫಸ್ಟ್ ನಾವು ಪ್ಲ್ಯಾಂಟೇಷನ್ ಮಾಡೋಣ ಏನು ಮಾಡ್ತೀವಿ ಕಿ ಒಂದು 15 ದಿವ್ಸನಾಗ ಒಮ್ಮೆ ಬೆಂಡಿಂಗ್ ಮಾಡ್ತೀವಿ. ಅದು ಬೆಂಡಿಂಗ್ ಮಾಡೋದಂದ್ರೆ ಪೂರ ನಾವು ಪ್ಲ್ಯಾಂಟ್ಸ್ ರೆಡಿ ಮಾಡ್ತೀವಿ, ತಯಾರು ಸ್ಟ್ರಕ್ಚರ್ ತಯಾರು ಮಾಡ್ಕೋತೀವಿ. ಆ ಬೆಂಡಿಂಗ್ ಹೂ ನಾವು ಈಗ ಸದ್ಯ ಲೋಕಲ್ ಪ್ಲ್ಯಾಂಟೇಷನ್ ಮಾಡೋಣ 2.5 ತಿಂಗಳಿನಾಗ ನಾವು ಬೆಂಡಿಂಗ್ ಮಾಲ್ ಸ್ಟಾರ್ಟ್ ಆಗ್ತೈತಿ. ಫಸ್ಟ್ ಅದು ಮಗ್ಗಿ ಬರೋಣ, ನಾ ಸುಮ್ಮ ಒಂದು ಕಡ್ಲಿ ಅಟ್ಟು ಮಗ್ಗಿ ಬರೋಣ, ಅದಕ್ಕೆ ನಾವು ಬಡ್ಕ್ಯಾಪ್ ಹಾಕ್ತೀವಿ. ಬಡ್ಕ್ಯಾಪ್ ಹಾಕೋದ ಉದ್ದೇಶ ಅಂದ್ರೆ ಅದು ಬಡ್ ಸೈಜ್ ಚಲೋ ಆಗ್ತೈತಿ, ಮತ್ತು ಮಾರ್ಕೆಟ್ದಾಗ ಆ ಪ್ರಾಡಕ್ಟ್ ಆ ಹೂವಿಗೆ ಯಾವುದು ಡಿಸೀಸ್ ಅದ ಬರೋಂಗಿಲ್ಲ, ಮತ್ತು ಕ್ವಾಲಿಟಿ ಮೇಂಟೈನ್ ಉಳಿತೈತಿ. ಆಮೇಲೆ ಅದು ಬಡ್ ಸೈಜ್ ಚಲೋ ಆಗೋಣ ನಮ್ಗೆ ರೇಟ್ ಚಲೋ ಸಿಗ್ತೈತಿ. ನಾವು ಅಲ್ಲಿದ್ದು ಬಡ್ಸ್ ಬಡ್ಕ್ಯಾಪ್ ಹಾಕೋಣ ಒಂದು ವಾರನಾಗ ಕಟ್ ಮಾಡ್ತೀವಿ. ಅದನ್ನು ಸ್ಟೀಂಪ 70 ಸೆಂಟಿಮೀಟ್ರ್ ಒಂದು 70-90 ತಕ ನಮ್ಮ ಸೆಂಟಿಮೀಟ್ರ್ ಬರ್ತೈತಿ. ನಮ್ಗೆ ಆ್ಯವರೇಜ್ ಈಗ ಸದ್ಯ 70 ತಕ ಸಾಕಂದ್ರೆ ನಮ್ದು ಆ್ಯವರೇಜ್ 90 ತಕ ಬರತೈತಿ. 70 ತಕ ನಾವು ಆ್ಯವರೇಜ್ ಇಟ್ಟಿದ್ದೀವಿ. ಆಗ ಸದ್ಯ ಪ್ಯಾಕಿಂಗ್ ಪ್ರೊಸೆಸ್ ಒಂದು ಬಾಕ್ಸ್ನಾಗ ನಾವು 20 ಹೂ ಪ್ಯಾಕಿಂಗ್ ಮಾಡ್ತೀವಿ. ಅದ್ರಾಗ 70 ಸೆಂಟಿಮೀಟ್ರ್ 60 70 ಮತ್ತು 65 ಇದು ಒಂದು ಗ್ರೂಪ್ನಾಗ ಹಾಕಿ ಒಂದು ರೇಟ್ ಸಿಗ್ತೈತಿ, ಮತ್ತು 50 ಸೆಂಟಿಮೀಟ್ರದ ಒಂದು ರೇಟ್ ಸಿಗ್ತೈತಿ. ಮ್ಯಾಕ್ಸಿಮಮ್ ಟೋಟಲ್ ಪ್ಲಾಟ್ದಾಗ ನಮ್ದು 85% ಟಾಪ್ದ ಮಾಲ್ ಬರ್ತೈತಿ, 15% ಮಾಲ ಸೆಕೆಂಡ್ ಲಾಟ್ ಬರ್ತೈತಿ. ಹೈಟೆಕ್ ಹೂ ಕೃಷಿಗೆ ಪ್ರಾರಂಭಿಕ ಬಂಡವಾಳ ಅತಿ ಹೆಚ್ಚು ಅಂತಾನೆ ಹೇಳಬಹುದು. ಆದರೆ ಇದಕ್ಕೆ ಸಬ್ಸಿಡಿ ಸೌಲಭ್ಯ ಇರೋದ್ರಿಂದ ರೈತನಿಗೆ ಅಷ್ಟೊಂದು ಆರ್ಥಿಕ ಹೊರೆ ಆಗುವುದಿಲ್ಲ. ಪ್ರಾರಂಭದಲ್ಲಿ ಈ ರೈತರು ಸಹ ಅರ್ಧ ಎಕರೆಗೆ ಅಂದಾಜು 30 ಲಕ್ಷ ಖರ್ಚು ಮಾಡಿದ್ದಾರೆ.
ಈಗಾಗಲೇ ಹೂಗಳನ್ನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ಕಳುಹಿಸುತ್ತಿದ್ದು ಪ್ರಸ್ತುತ ಪ್ರತಿ ಹೂವಿನ ಕಡ್ಡಿಗೆ 7-8 ರೂಪಾಯಿ ಬೆಲೆ ದೊರೀತಾ ಇದೆ. ಒಟ್ಟು 50-60 ಸಾವಿರ ಹೂಗಳನ್ನು ರೈತರು ನಿರೀಕ್ಷೆ ಮಾಡುತ್ತಿದ್ದಾರೆ. ವರ್ಷಕ್ಕೆ ಈ 0.5 ಎಕರೆಯಿಂದ 7 ಲಕ್ಷ ನಿವ್ವಳ ಲಾಭ ಗಳಿಸಬಹುದು ಅನ್ನೋದು ರೈತರ ಅಭಿಪ್ರಾಯ. ಈ ಟೋಟಲ್ ಈ ಪ್ರಾಜೆಕ್ಟ್ಗೆ 1 ಗಂಟೆಗೆ 1.5 ಲಕ್ಷ ರೂಪಾಯಿ ಖರ್ಚು ಐತಿ. 0.5 ಎಕರೆಗೆ 1.3 ಲಕ್ಷ ರೂಪಾಯಿ ಖರ್ಚು ಐತಿ. ನನಗೆ 90%ನಾಗ ಈಗ ನಾ ಗೌರ್ಮೆಂಟ್ಗೆ ಅಪ್ಲೈ ಮಾಡೀನಿ. ನಂದು ಈ 8 ತನಕ ಅದು ಸಬ್ಸಿಡಿ ಭೀ ಮಂಜೂರು ಆಗ್ಬೋದು. ಮತ್ತೊಂದು ನಾವು ಇಲ್ಲಿ ಪೂರಾ ಎಲ್ಲ ಹೂ ತೆಗಿಯಾನ ಪ್ಯಾಕಿಂಗ್ ಮಟೀರಿಯಲ್ ನಾವು ಈಗ ಸದ್ಯ 20 ಹೂದು ಒಂದು ಬಂಚ್ ಇರ್ತೈತಿ. ಅದರಾಗ ಕ್ಯಾಟಗರಿ ವೈಸ್ 50 ಸೆಂಟಿಮೀಟರ್ ಪ್ರಕಾರ ನಾವು ಪ್ಯಾಕಿಂಗ್ ಮಾಡ್ತೀವಿ. ಪ್ಯಾಕಿಂಗ್ ಮಾಡೋಣ ನಮ್ಮಲ್ಲಿ ಇಲ್ಲಿ ಜಾಗದ ಮ್ಯಾಗ ಇಲ್ಲಿ ಗಾಡಿ ಬರ್ತೈತಿ. ಇಲ್ಲೇ ಬಾಕ್ಸ್ ಪ್ಯಾಕಿಂಗ್ ಮಾಡಿ ನಾವೆಲ್ಲ ಇಲ್ಲೇ ಕೊಡ್ತೀವಿ. ಅಲ್ಲಿ ಗುಡ್ಡು ಶರ್ಮಾ ಅಂತ ಒಂದು ಮುಂಬೈಗೆ ಪಾರ್ಟಿ ಐತಿ. ಅವ್ರು ನಮಗೆ ಡೈಲಿ ಇವತ್ತು ನಾವು ಹೂ ಹಚ್ಕೊಟ್ಟ ನಂತರ ನನ್ನ ವಾಟ್ಸಪ್ ಮ್ಯಾಗ ಅವ್ರು ಮೆಸೇಜ್ ಕಳಿಸ್ತಾರೆ ಇವತ್ತು ನಿಮ್ದು ಈ ರೇಟ್ಲೇ ಮಾರ್ತು. ಡೈಲಿ ನಮ್ಗೆ ಅಪ್ಡೇಟ್ ಇರ್ತೈತಿ. 15 ದಿವ್ಸನಾಗ ನನಗೆ ಅಕೌಂಟ್ ಅವ್ರ ಅಕೌಂಟ್ಗೆ ಅಮೌಂಟ್ ತುಂಬ್ತಾರೆ. ಮತ್ತು ಪೋಸ್ಟ್ಲಿ ಅವ್ರು ನಮ್ಗೆ ಅದು ಬಿಲ್ಲಿಂಗೆಲ್ಲ ಎಷ್ಟು ಬಾಬ ನಿಮ್ಮ ಸೇಲ್ ಆಯಿತು ಆ ಥರದ್ದೆಲ್ಲ ಡಿಲಿವರಿ ಎಲ್ಲ ಪೂರ ನಂಗೆ ಅವರು ನನ್ನ ಅಕೌಂಟ್ ಇದರಲ್ಲಿ ಪೋಸ್ಟ್ಲೇ ಕಳಿಸ್ತಾರೆ. ಅವ್ರು ಪೇಮೆಂಟ್ದು ಏನು ಪ್ರಾಬ್ಲಮ್ ಇಲ್ಲ, ಪೇಮೆಂಟ್ ಚಲೋ ಕೊಡ್ತಾರೆ. ಒಂದು ವರ್ಷಕ್ಕೆ ನಮ್ಗೆ ಒಂದು ಟೋಟಲ್ ನೆಟ್ ಪ್ರಾಫಿಟ್ 1.7 ಲಕ್ಷ ರೂಪಾಯಿ ಇದ್ರಾಗ ಸಿಗ್ತೈತಿ. ಟೋಟಲ್ ಕಾಸ್ಟಿಂಗ್ 1.25 ಲಕ್ಷ ತನಕ ಹೋಗ್ತೈತಿ. ಇದ್ರಾಗ ಪ್ರೊಡಕ್ಷನ್ ಕಾಸ್ಟ್ 1.31 ಹೂಗೆ ಬರ್ತೈತಿ. ಆ್ಯಾವ್ರೇಜ್ 7-8 ರೂಪಾಯಿ ನನಗೆ ಈ ಹೂವಿಂದ ಸಿಗ್ತಾವೆ. ಈಗ ನಂದು ಸ್ಟಾರ್ಟ್ ಐತಿ. ಇಲ್ಲದ್ದು 7 ವರ್ಷ ತನಕ ಇದು ಹೂ ಸ್ಟಾರ್ಟ್ ಆಗೋದಾವು. ನೆಕ್ಸ್ಟ್ ನಂದು ಪ್ಲ್ಯಾನಿಂಗ್ ಐತಿ. ಇದು ನಂದೆಲ್ಲ ಈಗ ನನಗೆ ಆ್ಯಾವ್ರೇಜ್ ಚಲೋ ಬರೋಣ ನಾ ಒಂದು ಎಕರೆ ಮಾಡೋದು ಪ್ಲ್ಯಾನಿಂಗ್ ಐತಿ. ಒಟ್ಟಾರೆ ಕೃಷಿ ಹಿನ್ನೆಲೆಯಿಂದ ಬಂದು ಕೃಷಿಯನ್ನೇ ಓದಿ ಹೈಟೆಕ್ ಫ್ಲೋರಿಕಲ್ಚರ್ಗೆ ಕೈ ಹಾಕಿರುವ ಸುರೇಶ್ ವ್ಯಾಲೆಂಟೈನ್ಸ್ ಡೇ ದಿನದಂದು ಗುಲಾಬಿ ಮಾರಾಟದಿಂದ ಅಧಿಕ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಇವರ ಈ ಹೂ ಕೃಷಿ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ, ಆ ಮೂಲಕ ಆರ್ಥಿಕವಾಗಿ ಸದೃಢರಾಗಲಿ ಅನ್ನೋದೇ ನಮ್ಮ ಆಶಯ.